ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಆದಿಯೋಗಿಗೆ ಕೇವಲ 100 ರೂಪಾಯಲ್ಲಿ ಹೇಗೆ ಹೋಗ್ಬರೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಕೇವಲ 60 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲರ ಹತ್ರನೂ ಕಾರ್ ಆಗಲಿ ಬೈಕ್ ಆಗಲಿ ಇರಲ್ಲ, ಹಾಗಾಗಿ ನಾವು ಬಸ್ನಲ್ಲಿ ಆದಿಯೋಗಿಗೆ ಹೇಗೆ ತಲುಪೋದು ಅಂತ ನೋಡೋಣ. ಮೊದಲು ಮೆಜೆಸ್ಟಿಕ್ನಿಂದ ಚಿಕ್ಕಬಳ್ಳಾಪುರಕ್ಕೆ ನಾವು ಬಸ್ಸಲ್ಲಿ ಹೋಗಬೇಕಾಗುತ್ತೆ. ಇದು ಅರೌಂಡ್ 1 ಅವರ್ ಜರ್ನಿ ಆಗುತ್ತೆ. ಒಬ್ಬರಿಗೆ ಮೆಜೆಸ್ಟಿಕ್ನಿಂದ ಚಿಕ್ಕಬಳ್ಳಾಪುರಕ್ಕೆ 70 ರೂಪಾಯಿ ಚಾರ್ಜ್ ಆಗುತ್ತೆ. ಅಲ್ಲಿಂದ ನಾವು KSRTC ಬಸ್ ಇಳಿದ ತಕ್ಷಣವೇ ಚಿಕ್ಕಬಳ್ಳಾಪುರ ಟು ಸದ್ಗುರು ಸನ್ನಿಧಿ ಅಂತಲೇ ಗೌರ್ಮೆಂಟ್ ಬಸ್ ಸಿಗುತ್ತೆ. ಚಿಕ್ಕಬಳ್ಳಾಪುರದಿಂದ ಸದ್ಗುರು ಸನ್ನಿಧಿ 20 ನಿಮಿಷದ ಜರ್ನಿ, 20 ರೂಪಾಯಿ ಚಾರ್ಜ್ ಆಗುತ್ತೆ. ಸೊ ಟೋಟಲ್ ಆಗಿ ಬರೀ 90 ರೂಪಾಯಿಗೆ ನಾವು ಸದ್ಗುರು ಸನ್ನಿಧಿನ ತಲುಪೋದು. ಮೊದಲು ಈ ಈಶಾ ಯೋಗ ಸೆಂಟರ್ಗೆ ಗೌರ್ಮೆಂಟ್ ಬಸ್ಗಳು ಟೈಮಿಂಗ್ಸ್ ಪ್ರಕಾರ ಬರ್ತಾ ಇದ್ವು, ಆದರೆ ಈಗ 10-10 ನಿಮಿಷಕ್ಕೂ ಕೂಡ ಬಸ್ಗಳಿದೆ. ಇನ್ಮುಂದೇನೂ ಕೂಡ ಈ ವ್ಯವಸ್ಥೆ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈ ಥರ ಬಸ್ ವ್ಯವಸ್ಥೆ ಇದ್ರೆ ಜನಸಾಮಾನ್ಯರಿಗೆ ತುಂಬ ಅನುಕೂಲ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಹಳ್ಳಿ ದಾರಿ, ತುಂಬಾ ಚಿಕ್ಕದಾಗಿದೆ. ಈಗ ಈಶಾ ಯೋಗ ಸೆಂಟರ್ಗೆ ತುಂಬ ಜನ ಬರ್ತಾರೆ, ಯಾಕಂದರೆ ಎಲ್ಲರಿಗೂ ಕೊಯಂಬತ್ತೂರಿಗೆ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ಇದೇನೇ ಎಂಟ್ರೆನ್ಸ್, ಎಷ್ಟು ಚೆನ್ನಾಗಿ ಆರ್ಚ್ ಮಾಡಿದ್ದಾರೆ ನೋಡಿ. ಆದರೆ ಈ ದಾರಿ ಫುಲ್ ಬರೀ ಧೂಳೆ ತುಂಬಿಕೊಂಡಿದೆ, ಬೈಕಲ್ಲಿ ಬಂದರೆ ತುಂಬ ಕಷ್ಟ ಆಗುತ್ತೆ. ಆದರೂ ತುಂಬ ಜನ ಬೈಕಲ್ಲಿ ಬರೋರು ಕೂಡ ಇದ್ದಾರೆ. ನೋಡೋಣ, ಮುಂದಿನ ದಿನದಲ್ಲಾದರೂ ಈ ಧೂಳು ತುಂಬಿರೋ ದಾರಿ ಸರಿ ಆದರೂ ಆಗ್ಬೋದು. ಇನ್ನೇನು ನಾವು ಸದ್ಗುರು ಸನ್ನಿಧಿಯನ್ನು ತಲುಪಿದ್ವಿ. ಇದೇನೇ ಚಿಕ್ಕಬಳ್ಳಾಪುರದ ಆದಿಯೋಗಿ. ಬೈಕ್ ಅಥವಾ ಕಾರಲ್ಲಿ ಬಂದವರು ಪಾರ್ಕಿಂಗ್ ಚಾರ್ಜ್ ಕೊಟ್ಟು ಮೊದಲು ವೆಹಿಕಲ್ನ ಪಾರ್ಕ್ ಮಾಡಬೇಕು. ನಂತರ ಇಲ್ಲಿ ಒಂದಷ್ಟು ಫುಡ್ ಕೋರ್ಟ್ಗಳು, ಜ್ಯೂಸ್ ಸೆಂಟರ್ಗಳು ಸಿಗುತ್ತೆ. ಆಮೇಲೆ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ, ಇಲ್ಲಿ ಸ್ಲಿಪ್ಪರ್ನ ಬಿಟ್ಟು ಮುಂದೆ ಹೋಗಬೇಕಾಗುತ್ತೆ. ಮೊದಲು ನಾಗಪ್ರತಿಷ್ಠೆ ಬಳಿ ಹೋಗಿ ಪ್ರಾರ್ಥನೆ ಮಾಡಿ, ಹಾಗೆ ಪೂಜೆ ಮಾಡಿಸೋದಿದ್ರೆ ಪೂಜೆ ಮಾಡಿಸಿ ಮುಂದೆ ಹೋಗ್ಬೋದು. ಈ ಪೂಜೆ ಬೆಲೆ 100 ರೂಪಾಯಿ ಆಗುತ್ತೆ. ಇಲ್ಲಿ ವಿಶೇಷವಾಗಿ ವಾಹನಗಳಿಗೆ ಪೂಜೆ ಮಾಡಿಸ್ತಾರೆ, ಇಲ್ಲೆಲ್ಲ ಫೋಟೋ ವಿಡಿಯೋಸ್ ಅಲೋ ಇರೋದಿಲ್ಲ. ನಾವು ಹೋಗಿದ್ದಾಗ ಬೇಸಿಗೆ ಆಗಿರೋದ್ರಿಂದ ತುಂಬಾ ಬಿಸಿಲಿತ್ತು. ಏನು ಮಾಡೋದು, ಬಂದಾಗಿದೆ, ಮುಂದೆ ಹೋಗ್ಬೇಕಷ್ಟೆ. ಎಷ್ಟೇ ಬಿಸಿಲಿದ್ರೂ ದೂರದಿಂದಾನೇ ಆದಿಯೋಗಿ ಪ್ರತಿಮೆ ನೋಡ್ತಾ ಇದ್ರಿ, ಬಿಸಿಲು ಆಯಾಸ ಇಳಿದು ಹೋಗುತ್ತೆ. ಆದಿಯೋಗಿ ಹತ್ರ ಹೋಗೋ ಮುಂಚೆನೆ ಕೆಳಗಡೆ ಯೋಗೇಶ್ವರ ಲಿಂಗ ಸಿಗುತ್ತೆ, ಇಲ್ಲೂ ಕೂಡ ಪೂಜೆ ಹಾಗೆ ಪ್ರಾರ್ಥನೆ ಮುಗಿಸಿ ಹೋಗ್ಬೋದು. ಶಿವ ಧ್ಯಾನ ಪ್ರಿಯ ಅಲ್ವಾ, ಹಾಗಾಗಿ ಅವನ ಕೃಪೆಗೆ ಪಾತ್ರರಾಗೋಕೆ ಇಲ್ಲಿ ತುಂಬ ಜನ ಧ್ಯಾನ ಮಾಡ್ತಾರೆ. ಇಲ್ಲಿಂದ ಮುಂದೆ ಹೋದ್ರೆ ನಮ್ಮೆಲ್ಲರ ಪ್ರೀತಿಯ 112 ಅಡಿ ಎತ್ತರದ ಆದಿಯೋಗಿ ಮೂರ್ತಿ ಸಿಗುತ್ತೆ. ಈ ಪ್ರತಿಮೆನ ನೋಡ್ತಾ ಇದ್ರೆ ಕೈಲಾಸಕ್ಕೆ ಬಂದ್ವೇನೋ ಅನ್ನೋ ಅನುಭವ ಆಗುತ್ತೆ. ಸುತ್ತಲೂ ತ್ರಿಶೂಲಗಳನ್ನ ಹಾಕಿದ್ದಾರೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಂದವರೆಲ್ಲರೂ ಮಹಾದೇವನನ್ನ ನೋಡಿ ನಂತರ ರೀಲ್ಸ್ ಮತ್ತೆ ವಿಡಿಯೋಸ್ ಅನ್ನ ಮಾಡ್ಕೋತಾರೆ. ಇಲ್ಲಿ ಬಂದವ್ರಿಗೆಲ್ರಿಗೂ ನಿಜವಾಗ್ಲೂ ಶಿವನನ್ನ ತಲುಪೇ ಬಿಟ್ಟೇನೋ ಅನ್ನೋ ಫೀಲ್ ಖಂಡಿತ ಆಗುತ್ತೆ. ನಾವು ಕೂಡ ಕೊಯಂಬತ್ತೂರು ಆದಿಯೋಗಿಗೆ ಇದುವರೆಗೂ ಹೋಗೋಕೆ ಆಗಿಲ್ಲ, ಇದು ಹತ್ರ ಇರೋದ್ರಿಂದ ಇಲ್ಲಿಗೆ ಬಂದ್ವಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಚಿಕ್ಕಬಳ್ಳಾಪುರದ ಆದಿಯೋಗಿ ಸೆಂಟರ್ಗೆ ಭೇಟಿ ಕೊಡ್ಬೋದು.